で、ಕನ್ಯಾನ ಕರೋಪಾಡಿ ಗ್ರಾಮದ ಸದಾಶಿವ ಎಂಬವರ ಮನೆಗೆ ನಿನ್ನೆ ರಾತ್ರಿ ಗಾಂಜಾವನ್ನ ಸೇವಿಸಿ ಅಕ್ರಮ ಪ್ರವೇಶವನ್ನ ಮಾಡಿ ಹತ್ಯೆಗೆ ಪ್ರಯತ್ನಿಸತಕ್ಕಂತ ಮತ್ತು ಮಹಿಳೆಯ ಬಲಾತ್ಕಾರ ಮಾಡತಕ್ಕಂತ ಬೆಳವಣಿಗೆ ನಡೆದಿರುವಂಥದ್ದು ಇವತ್ತು ಇಡೀ ನಾಗರಿಕ ಸಮಾಜ ಭಯದ ವಾತಾವರಣದಲ್ಲಿ ಇರತಕ್ಕಂತ ಸನ್ನಿವೇಶ ನಿರ್ಮಾಣ ಆಗಿದೆ. ಆ ಸಿದ್ದೀಕ್ ಅನ್ನತಕ್ಕಂತ ವ್ಯಕ್ತಿ ಅನೇಕ ವರ್ಷಗಳಿಂದ ಗಾಂಜಾ ವ್ಯಸನಿಯಾಗಿ ಸಾಮಾಜಿಕವಾಗಿರ್ತಕ್ಕಂತ ಅಶಾಂತಿಯನ್ನ ನಿರ್ಮಾಣ ಮಾಡ್ತಾ ಬಡವರ ಮಹಿಳೆಯರ ಬಲಾತ್ಕಾರ ಮಾಡತಕ್ಕಂತ ಅನೇಕ ಸಂಗತಿಗಳ ನಡುವೆ ಇರುವಂಥದ್ದು ಇವತ್ತು ಎಲ್ರಿಗೂ ತಿಳಿದಿದೆ. ಈ ಹಿನ್ನೆಲೆಯಲ್ಲಿ ನಿನ್ನೆ ನಡೆದಿರತಕ್ಕಂತಹ ಘಟನೆಯನ್ನ ನಾವು ಖಂಡಿಸ್ತೇವೆ. ತಕ್ಷಣ ಪೊಲೀಸ್ ಇಲಾಖೆ ಅಗತ್ಯ ಕ್ರಮವನ್ನ ಕೈಗೊಳ್ಳಬೇಕು. ಮುಂದೆ ನಡೆಯತಕ್ಕಂತಹ ಅನೇಕ ಸಂಗತಿಗಳಿಗೆ ಅವನ ಮೇಲೆ ಕಾನೂನು ಕ್ರಮವನ್ನ ಕೈಗೊಂಡು ಸಂಭವಿಸಬಹುದಾದಂತ ಎಲ್ಲ ದುರ್ಘಟನೆಗಳನ್ನ ಆ ಇಲಾಖೆಯ ಮುಖಾಂತರ ಕಾನೂನು ಕ್ರಮವನ್ನ ಕೈಗೊಂಡು ಇವತ್ತು ಆ ಕುಟುಂಬಕ್ಕೆ ನ್ಯಾಯವನ್ನ ಕೊಡಬೇಕು ಮತ್ತು ಅವನ ಮೇಲೆ ಅಗತ್ಯ ಕ್ರಮವನ್ನ ಕೈಗೊಳ್ಳಬೇಕು ಅನ್ನುವಂತ ಆಗ್ರಹವನ್ನ ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೆ. ಅವರು ಈಗಾಗಲೇ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೀತಾ ಇದ್ದಾರೆ. ಭಯದ ವಾತಾವರಣದಲ್ಲಿ ಬದುಕುವುದೇ ಕಷ್ಟ ಸಾಧ್ಯ ಅನ್ನತಕ್ಕಂತ ಯೋಚನೆ ಅಡಿಯಲ್ಲಿ ಆ ಕುಟುಂಬ ಇದೆ. ಆ ಕುಟುಂಬಕ್ಕೆ ನ್ಯಾಯವನ್ನು ಕೊಡಬೇಕು ಮತ್ತು ಮುಂದಿನ ದಿವಸದಲ್ಲಿ ಈ ರೀತಿಯ ಘಟನೆಗಳು ನಡೆಯದಂತೆ ಇಲಾಖೆ ಎಚ್ಚರಿಕೆ ವಹಿಸಿ ಅವನ ಮೇಲೆ ಕಾನೂನು ಕ್ರಮವನ್ನ ಕೈಗೊಂಡು ಆತನನ್ನ ಬಂಧಿಸಬೇಕು ಅನ್ನತಕ್ಕಂತ ಆಗ್ರಹವನ್ನ ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೀನಿ.